ಸಕ್ರೆನಾಡು ಮಂಡ್ಯದಲ್ಲಿ ನಕಲಿ ಕ್ಲಿನಿಕ್ ನಕಲಿ ಡಾಕ್ಟರ್ ಸಾರ್ವಜನಿಕರೇ ಎಚ್ಚರ ತಪ್ಪಿದ್ರೆ ನಿಮ್ಮ ಜೀವಕ್ಕೆ ಬರುತ್ತೆ ಆಪತ್ತು ಇಲ್ಲಿರುವ ವೈದ್ಯನೂ ನಕಲಿ ಚುಚ್ಚುಮದ್ದು ನೀಡುವವನು ನಕಲಿ ಇವರ ವಂಚನೆಗೆ ಗ್ರಾಮೀಣ ಪ್ರದೇಶದ ಮುಗ್ಧರೆ ಕಾಯಮಿಲ್ಲಿ ಹೆಸರಿಗಿದು ಶ್ರೀ ಸಾಯಿ ಕ್ಲಿನಿಕ್ ಇಲ್ಲಿ ಎಲ್ಲವೂ ಚಮಕ್ ಗಿಮಿಕ್ ಅಷ್ಟೇ ನಾಗಮಂಗಲ ತಾಲೂಕಿನ ಬೋಗಾದಿ ಗ್ರಾಮದ ಶ್ರೀ ಸಾಯಿ ಕ್ಲಿನಿಕ್ ಹೆಸರಿಗೆ ಮಾತ್ರ ಕ್ಲಿನಿಕ್ ಅಷ್ಟೇ ಬಿಎಎಂಸಿ ವೈದ್ಯನಿಂದ ರೋಗಿಗಳಿಗೆ ಇಂಗ್ಲಿಷ್ ಮೆಡಿಸಿನ್ ಚಿಕಿತ್ಸೆ ನೀಡಲಾಗುತ್ತೆ ಮೆಡಿಕಲ್ ಶಾಪ್ ಸಿಬ್ಬಂದಿಯಿಂದ ರೋಗಿಗಳಿಗೆ ಚುಚ್ಚುಮದ್ದು ನೀಡಲಾಗುತ್ತೆ ಕೆಲಸ ನಿರ್ವಹಿಸುತ್ತಾ ಇರೋದು ಮೆಡಿಕಲ್ ಶಾಪ್ ನಲ್ಲಿ ಮಾಡ್ತಾ ಇರೋದು ಚುಚ್ಚುಮದ್ದು ನೀಡಿಕೆ ಔಷಧಿ ಮಾರಾಟ ಈ ಹಿಂದೆಯೇ ಶ್ರೀ ಸಾಯಿ ಕ್ಲಿನಿಕ್ ಲಾಕ್ ಔಟ್ ಆಗಿತ್ತು ಕೋವಿಡ್ ಸಮಯದಲ್ಲಿ ಮತ್ತೆ ಚಿಕಿತ್ಸೆನ ಮುಂದುವರಿಸುತ್ತಾರೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿದ್ರು ಕೂಡ ಮೆಡಿಕಲ್ ಮಾಲೀಕ ಬುದ್ಧಿ ಕಲ್ತಿಲ್ಲ ಇನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚರಿಕೆ ನೀಡಿ ತೆಪ್ಪಗಾಗಿದ್ದಾರೆ ಬಡ ಜನರ ಜೀವದ ಜೊತೆ ಚೆಲ್ಲಾಟ ಮುಂದುವರಿಸಿರುವಂತದ್ದು ಮೆಡಿಕಲ್ ಸಿಬ್ಬಂದಿ ಫಿಸಿಷಿಯನ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಅನುಮತಿ ಇಲ್ಲದೆ ಇದ್ದರೂ ಕೂಡ ಇಲ್ಲಿ ಇಂಜೆಕ್ಷನ್ ಕೊಡ್ತಾರೆ ಮೆಡಿಕಲ್ ಕೆಲಸದ ಜೊತೆಯಲ್ಲೇ ಇಂಜೆಕ್ಷನ್ ನೀಡ್ತಾನೆ ಇಲ್ಲಿನ ಯುವಕ ಸತೀಶ್ ಬೋಗಾದಿ ಗ್ರಾಮದ ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಯುವಕ ಈ ಯುವಕ ಕೆಲಸ ಮಾಡ್ಕೊಂಡೇ ಇಂಜೆಕ್ಷನ್ ಕೊಡ್ತಾನೆ ನುರಿತ ಡಾಕ್ಟರ್ ಹೆಸರಿನಲ್ಲಿ ಲೈಸೆನ್ಸ್ ಪಡೆದಿದ್ದೇವೆ ಅಂತ ಹೇಳಿ ಯುವಕ ಸತೀಶ್ ಹೇಳ್ತಾನೆ ನುರಿತ ಡಾಕ್ಟರ್ ಇಲ್ಲದೆಯೇ ಚಿಕಿತ್ಸೆ ನೀಡಲಾಗ್ತಾ ಇರುವಂತದ್ದು ಸ್ವಲ್ಪ ಯಾಮಾರದ್ರೂ ಕೂಡ ಜೀವಕ್ಕೆ ಕಂಟಕ ಬರುತ್ತೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ ಅಂದ್ರೆ ವೈದ್ಯನೆಂದ್ರೆ ದೇವರಿಗೆ ಸಮಾನ ಅಂತ ಹೇಳಿ ದೇವರೇ ಈ ರೀತಿಯಾಗಿ ಮಾಡಿದ್ರೆ ಜನರು ಎಲ್ಲಿಗೆ ಹೋಗಬೇಕು ಒನೆನಳಿಂದ ಬಂದಿದ್ದೆ ಸರ್ ನಮಗೆ ಮಂಡಿ ನೋವಿತ್ತು ಇಲ್ಲೇ ಹಾಸ್ಪಿಟಲ್ ಗೆಂತ ಬಂದಿದ್ದೆ ಅವರು ಇಂಜೆಕ್ಷನ್ ಮಾಡಿದ್ರು ಆಮೇಲೆ ಮಾತ್ರೆ ಕೊಟ್ಟವರೆ ನಮ್ಮ ಊಟಕ್ಕೆ ಮುಂಚೆ ಒಂದು ತರ ಮಾತ್ರೆ ಆಮೇಲೆ ಊಟ ಆದಮೇಲೆ ಎರಡು ತರ ಮಾತ್ರೆ ಕೊಟ್ಟವರೆ ಇಲ್ಲೇ ಇಲ್ಲಿ ನಿಂತಿದ್ರಲ್ಲ ಅವರು ಸರ್ ಇಲ್ಲಿ ನಿಂತಿದ್ರಲ್ಲ ಇವರು ಇವ್ರ ಹೆಸರೇನು ಗೊತ್ತಿಲ್ಲ ಮೆಡಿಕಲ್ನವರು ಕೊಟ್ಟಿರೋದು ಇಂಜೆಕ್ಷನ್ ಡಾಕ್ಟ್ರ್ ನೋಡಿದ್ರು ಮೆಡಿಕಲ್ನವರು ಇಂಜೆಕ್ಷನ್ ಕೊಟ್ಟಿದ್ರು ನಮ್ಮ ಸಾಯಿ ಮೆಡಿಕಲ್ ಅಂದ್ಬಿಟ್ಟು ಸೊ ನಮ್ಮದು ರಿಜಿಸ್ಟ್ರೇಷನ್ ಇದೆ ಮೆಡಿಕಲ್ ರಿಜಿಸ್ಟ್ರೇಷನ್ ಇದೆ ಹಾಸ್ಪಿಟಲ್ ರಿಜಿಸ್ಟ್ರೇಷನ್ ಇದೆ ಈಗ ಲೀಗಲ್ಲಾಗಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಇರೋ ಡಾಕ್ಟ್ರು ಬಿಎಂಎಸ್ ಫಿಸಿಷಿಯನ್ ಅಸಿಸ್ಟೆಂಟ್ ಫಿಸಿಷಿಯನ್ ಹೆಸರಲ್ಲೇ ಸರ್ ರಿಜಿಸ್ಟ್ರೇಷನ್ ಆಗಲ್ಲ ರಿಜಿಸ್ಟ್ರೇಷನ್ ಆಗಿದೆ ಎಲ್ಲ ಆಗಿದೆ ಸರ್ ಅದು ಹೇಳ್ತಾನೆ ನಾನು ಫಿಸಿಷಿಯನ್ ಅಸಿಸ್ಟೆಂಟ್ ಅಂತ ಫಿಸಿಷಿಯನ್ ಅಸಿಸ್ಟೆಂಟ್ ನಾನು ನಾನು ಬಿಎಂಎಸ್ ಅಲ್ಲ ಅವ್ರು ಬಿಎಂಎಸ್ ಡಾಕ್ಟ್ರು ನಾನು ಫಿಸಿಷಿಯನ್ ಅಸಿಸ್ಟೆಂಟ್ ನಂದು ಅದೇ ಹೇಳಿದ್ನಲ್ಲ ರಿಜಿಸ್ಟ್ರೇಷನ್ ಅವ್ರ ಹೆಸರಲ್ಲಿ ಆಯ್ತು ಅವ್ರ ಹೆಸರದಿಂದಲೇ ಬೇಕಾದ್ರೆ ಅದೇ ಅಷ್ಟೇ ಅಂದರೆ ಕ್ಲಿಯರಿಟಿ ಬೇಕು ಅಂದರೆ ಫಿಸಿಷಿಯನ್ ಅಸಿಸ್ಟೆಂಟ್ ಅವರು ಅಷ್ಟೇ ಅಂದ್ರೆ ಕ್ಲಿಯರಿಟಿ ಬೇಕು ಅಂದರೆ ಡಾಕ್ಟ್ರ್ ನಂಬರ್ ಯೂಸ್ ಕೊಡ್ತೀನಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಬೇಕಾದ್ರೆ ಬೋರ್ಡ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾವು ಡಾಕ್ಟರ್ ಅನೀಶ್ ಅಂತ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ಆಯ್ತಾ ಸರ್ಟಿಫಿಕೇಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ಓದಿದ್ದು ಬ್ಯಾಂಗ್ಳೂರಲ್ಲೇ ಬಿ ಎಮ್ ಎಸ್ ಸರ್ ಆದಮೇಲೆ ನಾವು ತುಂಬ ಕ್ಲಿನಿಕ್ಕು ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ರು ನಮ್ಮ ಆಮೇಲೆ ತುಂಬ ಟೈಮಿಂದ ಕರಿತಾ ಇತ್ತು ನನಗೆ ಕರೆಕಾಗಿಲ್ಲ ಸೊ ಕೋವಿಡ್ ಸಿಚುವೇಷನ್ಗೆ ಕೊರೋನಾ ಸಿಚುವೇಷನ್ಗೂ ಎಲ್ಲ ಬ್ಯಾಂಗ್ಳೂರಲ್ಲೇ ಕೆಲಸ ಮಾಡಿದ್ದೆವು ಸೊ ಕೊರೋನಾ ಸಿಚುವೇಷನ್ ಕಮ್ಮಿ ಆದಲ್ಲ ಅವಾಗಲೇ ಕರಿತಾ ಇದ್ದಿಲ್ಲ ಅದಕ್ಕೆ ಇವಾಗ ನಮ್ಮ ಕ್ಲಿನಿಕ್ ಬಂದಿದೆ ತುಂಬ ವರ್ಷದಿಂದ ಪರಿಚಯ ಇದೆ ನಮ್ಮ ಫುಲ್ ಸರ್ಟಿಫಿಕೇಟ್ ಇಲ್ಲಿ ಕೊಟ್ಟೇ ಬಂದಿದೆ ನಿಮ್ಗೆ ಬೇಕಂದ್ರೆ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತೀನಿ ಎಲ್ಲಿ ಬೇಕಂದ್ರೆ ಹೊಡಿಬೋದು ಅದರಲ್ಲಿ ನನ್ನ ರಿಜಿಸ್ಟ್ರೇಷನ್ ನಂಬರ್ ನೀವು ಇಟ್ಕೊಳ್ಳಿ ಅದರಲ್ಲಿ ಆ ರಿಜಿಸ್ಟ್ರೇಷನ್ ನಂಬರ್ ಒಂದೇನೂ ಆಗುತ್ತೆ ಅಲ್ಲಾಂದ್ರೆ ಇನ್ನು ನಮ್ಮದು ಸರ್ಟಿಫಿಕೇಟು ಇಲ್ಲಿ ಕೊಟ್ಟಿದೆ ನನ್ನ ರಿಜಿಸ್ಟ್ರೇಷನ್ ನಂಬರು ಇಲ್ಲಿ ಕೊಟ್ಟಿದೆ ಫುಲ್ ಸರ್ಟಿಫಿಕೇಟ್ ನಮ್ಮದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟೇ ಇಲ್ಲಿ ಇದೆ ಅದು ಫುಲ್ಲು ಇದು ಕನ್ನಡಕ ಅದು ಇಲ್ಲಿಂದ ರಾಜೀವ್ ಗಾಂಧಿ ಯೂನಿವರ್ಸಿಟಿದೇ ಕೊಟ್ಟಿದೆ ಆಯಿತಾ ಇದೆಲ್ಲ ನಮ್ಮ ಹತ್ರ ಇದೆ ಆಮೇಲೆ ನನ್ನ ರಿಜಿಸ್ಟ್ರೇಷನ್ ನಂಬರ್ ನಾವು ಬಿ ಎಮ್ ಎಸ್ ಯಾವುದು ಬಿ ಐ ಎಮ್ ಎಸ್ ಯಾವುದು ಬಿ ಎಮ್ ಎಸ್ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಸರ್ ಡಾಕ್ಟರ್ ಬಿ ಎಮ್ ಎಸ್ದು ಏನಂದ್ರೆ ನಮ್ಮದೊಂದು ಸೀನಿಯರ್ ಡಾಕ್ಟರ್ ಇದ್ದಾರೆ ಅವ್ರದ್ದು ಇವೇನು ಕನ್ಸರ್ನ್ ಮಾಡಿಬಿಟ್ಟು ಅವ್ರದ್ದು ಟ್ರೀಟ್ಮೆಂಟ್ ಅದೇ ಥರನೇ ಟ್ರೀಟ್ಮೆಂಟ್ ಕೊಡೋದು ನಾವು ಜೂನಿಯರ್ ಥರನೇ ಅವರೇ ಮೇನ್ ಹೆಡ್ ಇಲ್ಲಿ ಇಂಗ್ಲೀಷ್ ಮೆಡಿಸಿನ್ಸ್ ಕೊಡ್ಬೋದಾ ಇಂಗ್ಲೀಷ್ ಕೊಡ್ ಮೆಡಿಸಿನ್ಸ್ ಎಲ್ಲ ಅವ್ರದ್ದು ಅವರು ಇದು ತಗೊಂಡು ಏನೋ ಒಂದು ಅವ್ರದ್ದು ಸಜೆಷನೇ ಅವರೇ ಸಜೆಷನ್ ಕೊಡಬೇಕು ಯಾವ ಥರ ಇವಾಗ ನಾರ್ಮಲ್ ಆಗಿ ಜನರಲ್ ಒಪಿಡಿಗೆ ಇಲ್ಲ ಅವ್ರದ್ದೇ ಸಜೆಷನ್ ತಗೊಳ್ತಾರೆ ಅವ್ರ ಸಜೆಷನ್ ಅಂದರೆ ಒಂದು ಇವಾಗ ಶುಗರು ಬಿ ಪಿ ಆ ಥರ ಯಾವುದು ಯಾವುದೇ ಆಗಲಿ ಇವಾಗ ಚೇಂಜ್ ಮಾಡೋಕ್ಕಂದ್ರೆ ಕೂಡ ಅವ್ರ ಸಜೆಷನ್ ಒಪಿನಿಯನ್ ತಗೊಂಡೇ ಮಾಡಬೇಕು ಅದು ನಾವು ಥರ ನಮ್ಮ ಸ್ಟಡಿಯಿಂದ ಯಾವುದೇ ಇಲ್ಲ ಮೆಡಿಸಿನ್ ಇಲ್ಲ ಇಂಗ್ಲೀಷ್ ಮೆಡಿಸಿನ್ದು ಅವ್ರದ್ದು ಜೂನಿಯರ್ ಆಗಿ ಯಾಕೆಂದರೆ ನಮ್ಗೆ ಓನ್ ಕೊಡೋಕ್ಕಾಗಲ್ಲ ಅವ್ರದ್ದು ಆಪ್ಷನಲ್ಲಿನೇ ಕೊಡ್ಬೋದು ಅಂತ ಈ ಥರ ಇಟ್ಕೊಂಡಿದೆ ಅದಕ್ಕೆ ಇಂಜೆಕ್ಷನ್ ಏನು ಮಾಡುತ್ತಾ ಇಲ್ಲಲ್ಲ ಹೌದು ಮಾಡ್ಬೋದು ಈ ನಾರ್ಮಲ್ ಆಗಿ ಯಾವುದು ಮೆಡಿಸಿನ್ಗೆ ಈ ಮಾಡರ್ನ್ ಮೆಡಿಸಿನ್ಗೆ ಇವಾಗ ಆಯುರ್ವೇದ ಮಾಡಿದರೆ ಅವರಿಗೆ ಇಂಜೆಕ್ಷನ್ ಕೊಡೋದು ಆ ಥರ ಇಂಜೆಕ್ಷನ್ ಕೊಡೋದು ಆ ಥರ ಟ್ರೀಟ್ಮೆಂಟ್ ಕೊಡೋದು ಆ ಥರ
ಯಾವ್ದು ಪ್ರಾಕ್ಟೀಸ್ ಇಲ್ಲ ಅವರು ಇದೆ ಲೈಟ್ ಇದೆಲ್ಲ ತುಂಬಾ ಇದೆಲ್ಲ ಕ್ಲಿನಿಕ್ ಇದೆ ಕ್ಲಿನಿಕ್ ಅವರ ಹತ್ರ ಇದೆಯಲ್ಲ ಇಗ್ನೋಲೆ ರೋಡಲ್ಲಿ ಸಾಯಿ ಕ್ಲಿನಿಕ್ ಅಂತ ಒಂದು ಹೊಸದಾಗಿ ಓಪನ್ ಆಗಿರ್ತದೆ ಸುಮಾರು ಒಂದು ವರ್ಷ ಭೋಗಾದಿಲಿ ಆಗಿದೆ ನನ್ನ ಗಮನಕ್ಕೆ ಬಂದಂಗೆ ಅಲ್ಲಿ ಒಬ್ಬ ಮೆಡಿಕಲ್ ಸ್ಟೋರು ಅಲಾಂಗ್ ವಿತ್ ಕ್ಲಿನಿಕ್ ಇಟ್ಕೊಂಡಿರ್ತಾರೆ ಒಂದು ಸತಿ ಭೇಟಿ ಮಾಡಿದಾಗ ಹೋದ ವರ್ಷ 2021 ಮೇ ಜೂನಲ್ಲಿ ನಾನೊಂದು ಸತಿ ಭೇಟಿ ಮಾಡಿದಾಗ ಅಲ್ಲಿ ಒಬ್ಬ ಆಯುಷ್ ಡಾಕ್ಟ್ರ್ ಇದ್ದರು ಅವರು ಕ್ಲಿನಿಕ್ ನೋಡ್ಕೊಂಡು ಪೇಷಂಟ್ ನೋಡೋದದು ಮಾಡ್ತಾಯಿದ್ರು ಅದಾದಮೇಲೆ ಈಗ ಒಂದು ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂದಿತ್ತು ಅಲ್ಲಿ ಡಾಕ್ಟ್ರ್ ಯಾರೂ ಇಲ್ಲ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಇರುವಂಥ ಹುಡುಗನೇ ಡ್ರೆಸ್ಸಿಂಗ್ ಮಾಡೋದು ಇಂಜೆಕ್ಷನ್ ಮಾಡೋದು ಟ್ರೀಟ್ಮೆಂಟ್ ಕೊಡೋದು ಅದು ಬರ್ತಾಯಿದೆ ಅಂತ ಆ ಕಂಪ್ಲೇಂಟ್ ಬಂದ ಆಧಾರದ ಮೇಲೆ ನಾನು ಒಂದು ಸತಿ ವಿಸಿಟ್ ಮಾಡಿದಾಗ ಅಲ್ಲಿ ಆ ಕ್ಷಣದಲ್ಲಿ ಆ ಹುಡುಗ ಮೆಡಿಕಲ್ ಸ್ಟೋರಲ್ಲಿದ್ದ ಯಾರು ಪೇಷಂಟ್ಸ್ಗಳು ಇರಲಿಲ್ಲ ಡಾಕ್ಟ್ರು ಕೂಡ ಇರಲಿಲ್ಲ ನಾನೇನು ಮಾಡ್ತಾಯಿಲ್ಲ ಅಂತ ಅವನು ಹೇಳಿಕೆ ಕೊಟ್ಟಿದ್ದೆ ನಾನು ಯಾವುದು ಟ್ರೀಟ್ಮೆಂಟ್ ಕೊಡ್ತಾಯಿಲ್ಲ ಹಾಗೆಂತ ಅದಾದಮೇಲೆ ಈಗ 3 ಡೇಸ್ ಬ್ಯಾಕ್ ನಾನು ಮತ್ತೆ ವಿಸಿಟ್ ಮಾಡಿದ್ದೆ ಅಲ್ಲಿ 3 ಡೇಸ್ ಬ್ಯಾಕ್ ವಿಸಿಟ್ ಮಾಡಿದಾಗ ನಾನು ಹೋಗಿದೆ ನಮ್ಮ ಡ್ರೈವರ್ ಆಮೇಲೆ ಇನ್ನೊಬ್ಬ ವ್ಯಕ್ತಿನ ಕಳಿಸ್ಬಿಟ್ಟು ನೋಡಪ್ಪ ಅಲ್ಲಿ ಪೇಷಂಟ್ಸ್ಗಳಿದ್ದಾರೆ ಯಾರು ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಯಾರು ಇಂಜೆಕ್ಷನ್ ಕೊಡ್ತಾಯಿದ್ದಾರೆ ನೋಡ್ಬಿಟ್ಟು ಬನ್ನಿ ಅಂತ ನಾನು ಕಳಿಸಿದಾಗ ಅಲ್ಲಿ ಈ ಡಾಕ್ಟ್ರು ಒಬ್ಬರು ಇದ್ದರು ಈ ವಾಸ್ ಎ ಆಯುರ್ವೇದಿಕ್ ಡಾಕ್ಟರ್ ಅವ್ರ ಸರ್ಟಿಫಿಕೇಟ್ ಎಲ್ಲ ತೋರಿಸಿದ್ರು ಇವ್ರದ್ದು ಕ್ಲಿನಿಕ್ದು KPMEಲಿ ರಿಜಿಸ್ಟರ್ ಆಗಿದೆ ಆನ್ಲೈನಲ್ಲಿ ಒಪ್ಕೊಳ್ಳೋಣ ಜೊತೆಗೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ ಟೈಅಪ್ ಆಗಿದೆ ಅದು ಒಪ್ಕೊಳ್ಳೋಣ ಕ್ಲಿನಿಕು ಅಲೋಪ್ಯಾಥಿಕ್ ಇದಕ್ಕೆ ಅಂತ ಒಂದು ಅವರು KPMEಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಯಾವುದೇ ಡಾಕ್ಟ್ರು ಬಂದರೂ ಇಂಗ್ಲೀಷ್ ಮೆಡಿಸಿನ್ ಅಷ್ಟೇ ಪ್ರಿಸ್ಕ್ರಿಪ್ ಮಾಡಬೇಕಾಗುತ್ತೆ ಆಯುರ್ವೇದಿಕ್ ಡಾಕ್ಟ್ರುಗಳು ಬಂದು ಇಂಗ್ಲೀಷ್ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಮಾಡ್ತಾ ಇರೋದು ಅದು ತಪ್ಪು ಜೊತೆಗೆ ಅಲ್ಲಿ ಇರುವಂಥ ಹುಡುಗ ಯಾರು ಮೆಡಿಕಲ್ ಸ್ಟೋರಲ್ಲಿ ಇರುವಂಥ ಹುಡುಗ ಅಲ್ಲಿ ಇಂಜೆಕ್ಷನ್ಸ್ ಮಾಡೋದು ಡ್ರೆಸ್ಸಿಂಗ್ ಮಾಡೋದು ಅಥವಾ ಐ ವಿ ಫ್ಲೂಯಿಡ್ ಮಾಡೋದು ಅಂತ ದೂರು ಬಂದಿದೆ ಆಗಲೇ ಒಂದು ಕ್ಲಿಪ್ಪಿಂಗು ನೋಡಿದ್ದೀನಿ ವಿಡಿಯೋ ಕ್ಲಿಪ್ಪಿಂಗ್ ಇದೆ ಅದು ಕಾನೂನು ಬಾಹಿರ ಅವನು ಆ ಥರ ಮಾಡೋರ್ದು ತಪ್ಪು